ये वर्ष के एस बैच जो बन गए इसके साइड बैच ये सिलेक्शन आगे इला ऑफिसर्स के नाम करें इंदर कंग्रेजुएशन नानो आसीड इस टाइम प्रोग्राम अलग कुछ बोल दो इधर तो सक्सेस प्रोग्राम्स ना करने मारे जो उनकी सिलेक्शन आधा का सक्सेस आधा का नम का सिगो इंदर उनको सेंस ऑफ सेटिस्फेक्शन अदर इमेज लेवल ना तो ना यार जो तुमने वर्ड्स लगना कर रहे ना एक्सप्रेस मारना कर रहे उन दो सक्सेस ना शेयर मार कर रहे उन दो मोमेंट ये मोमेंट आज नहीं मारे तो क्या नहीं लगे मतलब क्रेडिट साइज मतलब भागवत से लर्गु ना नो आप इधर नहीं करने शक्त हैं तो सिलेक्शन ना तो सुरेश कुमार सर हैं तंगे इट इस जस्ट अ बिगिनिंग सो अ बिग टेस्ट अ बिग टेस्ट ऑफ योर पर्सनालिटी क्रेडिबिलिटी ಆಟಿಟ್ಯೂಡ್ ಅದು ಮುಂದೆ ಟೆಸ್ಟಿಗೆ ಬರೋದು ಒಂದು ವರ್ಕ್ ಶುರು ಮಾಡಿದಾಗ ನೀವೆಲ್ಲ ನೋಡಿರ್ಬೋದು ಸ್ಪೈಡರ್ಮ್ಯಾನ್ ಮೂವಿ ಅದರಲ್ಲಿ ಸ್ಪೈಡರ್ಮ್ಯಾನ್ ಅಜ್ಜ ಸ್ಪೈಡರ್ಮ್ಯಾನ್ ಬಂದು ಮಾತಾಡ್ತಾರೆ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಸೊ ಸರ್ಕಾರ ನಮ್ಮನ್ನು ಒಂದು ಸೆಲೆಕ್ಷನ್ ಮಾಡಿ ಒಂದು ಪೋಸ್ಟ್ ಕೊಟ್ಟು ಒಂದು ಅಧಿಕಾರ ಕೊಟ್ಟಿರುತ್ತೆ ಆ ಅಧಿಕಾರ ಕೊಟ್ಟಿರೋದು ಅಗೇನ್ ಸುರೇಶ್ ಕುಮಾರ್ ಸರ್ ಹೇಳ್ತಿದ್ದಂಗೆ ಅಂತ್ಯೋದಯ ಸರ್ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅವನ ಕಷ್ಟ ಏನಿರುತ್ತೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಆದಷ್ಟು ನಮ್ಮ ಅಧಿಕಾರದ ಪರಿಮಿತಿಯೊಳಗೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿ ಆ ಪೋಸ್ಟದ ಒಂದು ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಇರುತ್ತೆ ಖುಷಿಯಾಗುತ್ತೆ ಇವತ್ತು ನಾವು ಸೆಲೆಕ್ಷನ್ ಆಗಿರ್ತೀವಿ ನಮ್ಮ ಫ್ರೆಂಡ್ಸ್ ಖುಷಿಯಾಗಿರ್ತಾರೆ ನಮ್ಮ ಫ್ಯಾಮಿಲಿ ಖುಷಿಯಾಗಿರ್ತಾರೆ ನಮ್ಗೆ ಗೊತ್ತಿರೋ ಖುಷಿಯಾಗಿರ್ತಾರೆ ದೇ ಲುಕ್ ಫಾರ್ವರ್ಡ್ ಟು ಅಸ್ ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲದೆ ನಾವು ಯಾವುದೇ ಡಿಪಾರ್ಟ್ಮೆಂಟ್ದು ಯಾವುದೇ ಕರ್ನಾಟಕ ಯಾವುದೇ ಭಾಗದಲ್ಲೂ ಕೆಲಸ ಮಾಡ್ತಿದ್ರು ಒಂದು ಪಾರ್ಟ್ ಆಫ್ ಕರ್ನಾಟಕ ಈಸ್ ಡಿಪೆಂಡೆಂಟ್ ಆನ್ ಅಸ್ ಫಾರ್ ಬೆಟರ್ಮೆಂಟ್ ಆಫ್ ದರ್ ಲೈಫ್ ಸೊ ಇದನ್ನು ನಾವು ದಿನ ತಲೆಯಲ್ಲಿ ಇಟ್ಕೊಂಡು ಒಂದು ಕರ್ತವ್ಯ ನಿರ್ವಹಿಸಿದ್ದೆ ಆದರೆ ನಮ್ಮ ಪೋಸ್ಟಲ್ಲಿ ನಾವು ಸಕ್ಸಸ್ಫುಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬೇರೆ ಸೀನಿಯರ್ ಆಫೀಸರ್ಸ್ ಇರ್ತಾರೆ ಜೂನಿಯರ್ಸ್ ಇರ್ತಾರೆ ಎಷ್ಟೊಂದು ಚಾಲೆಂಜಸ್ ಬರ್ತವೆ ಎಷ್ಟೊಂದು ನಮ್ಮ ಕೆಲಸ ಮಾಡೋದಕ್ಕೆ ಅಡೆತಡೆಗಳು ಬರ್ತವೆ ಆ ವಿಷಯಗಳು ಬರ್ತವೆ ಬಟ್ ಅದು ಯಾವುದಕ್ಕೂ ನಾವು ಬರ್ಜ ಆಗದೆ ನಮ್ಮ ಲೀಗಲ್ ಪರ್ಮಿಟ್ ಸರಿಯಾಗಿ ಕೆಲಸ ಮಾಡಿದ್ದೆ ಆಯಿತು ಅಂತಂದರೆ ಒಬ್ಬ ಯಶಸ್ವಿ ಆಫೀಸರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಎಷ್ಟೊಂದು ಜನ ಆಫೀಸರ್ಸ್ ಬಂದಿರ್ತಾರೆ ಹೋಗಿರ್ತಾರೆ ನಾವು ಯಾವುದೇ ಪೋಸ್ಟಿಗೆ ಹೋದರೂ ನಾವೇ ಫಸ್ಟ್ ಆಗ ನಾವೇ ಲಾಸ್ಟ್ ಆಗ ಬಟ್ ಏನಪ್ಪ ಅಂತಂದರೆ ನೀವು ಒಂದು ಎಲ್ಲರೂ ಅದೇ ಕೆಲಸ ಮಾಡಿರ್ತಾರೆ ಬಟ್ ಯಾವ ರೀತಿ ಕೆಲಸ ಮಾಡಿರಿ ಅಂತಂದರೆ ಮುಂದೆ ನೀವು ಆ ಪೋಸ್ಟ್ ಬಿಟ್ಟು ಹೋಗಿ ಒಂದು 10 ವರ್ಷ ಆದ್ರೂ ಈ ಪೀರಿಯಡಲ್ಲಿ ಈ ಆಫೀಸರ್ ಇದ್ದರು ಇವರಿಂದ ಈ ಥರ ಕೆಲಸ ಆಯಿತು ಆಫೀಸರ್ ಇದೆ ಈ ಥರ ಆಫೀಸರ್ ಇರಬೇಕು ಆ ಥರದ ಒಂದು ಇಂಪ್ಯಾಕ್ಟು ನೀವು ಆ ಪ್ಲೇಸಲ್ಲಿ ಬಿಟ್ಟು ಹೋಗ್ಬೇಕು ಹಾಗೆ ಮಾಡಿದ್ದೆ ಆಯಿತು ಅಂತಂದರೆ ನೀವು ಪರ್ಸ್ನಲ್ ಲೈಫಲ್ಲಾಗಲಿ ಪ್ರೊಫೆಷ್ನಲ್ ಲೈಫಲ್ಲಾಗಲಿ ಮತ್ತು ಸೊಸೈಟಿಯಲ್ಲಾಗಲಿ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಿ ನೀವೆಲ್ಲರೂ ಆಗ್ತೀರಿ ಅನ್ನೋ ಆಶಯದೊಂದಿಗೆ ನಿಮ್ಗೆ ಒಂದು ಬೆಸ್ಟ್ ವಿಶಸ್ ಹೇಳಿ ನಾನು ಮುಗಿಸ್ತೇನೆ ಥ್ಯಾಂಕ್ ಯು